ಶುರುವಾಗಿ 18 ವರ್ಷ ಆಯಿತು. ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಎಲ್ಲ ಸ್ಪೆಷಾಲಿಟೀಸು, ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸಲ್ಲಿ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ ನಮ್ಮ ಬೆಂಗಳೂರು ನಗರ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ, ನರ್ಸಸ್ಸು, ಡಾಕ್ಟರ್ಸು, ಟೆಕ್ನಿಷಿಯನ್ಸ್. ವಿ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು. ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿನೂ ಕೂಡ, ನಮ್ಮ ಬೆಂಗಳೂರಲ್ಲಿದ್ದಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಬ್ರೈನ್ಸ್ ನಮ್ಮ ಊರಲ್ಲೇ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದರೆ ನಮ್ಮ ಸ್ಪರ್ಶದ ಒಂದು ಗುರಿ ಏನು ಅಂದರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳಿಬೇಕು. ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್, ಬರೀ ನಮ್ಮ ದೇಶದಲ್ಲಲ್ಲ ಬಟ್ ದೇಶ ವಿದೇಶ ಎಲ್ಲ ಕಡೆಯೂ. ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ. ನಾಟ್ ಓನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ಕೆಪಾಸಿಟಿನೂ ಇದೆ. ನನಗೆ ಅದು ಧೈರ್ಯನೂ ಇದೆ. ಬರೋ 10 ವರ್ಷದಲ್ಲಿ ವಿ ವಿಲ್ ಬಿ ದ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕ್ಯಾನ್ ಟ್ರೈನ್ ಪೀಪಲ್ ಆ್ಯಂಡ್ ಸೆಂಡ್ ದಮ್ ಆಲ್ ಓವರ್. ನನ್ನ ಕನಸು ಅಂದರೆ ಬ್ಯಾಂಗ್ಳೂರು ITI ಹಾಗೆ ಒಂದು ಹೆಸರು ಮಾಡ್ತು ನಮ್ಮ ಸ್ಟೇಟಿಗೆ. ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಗ್ಲೋಬಲ್ ಮೆಡಿಕಲ್ ಸೈನ್ಸ್ ನಾವು ವಿ ಟೇಕ್ ಕೇರ್, ನಾವೇ ಇನ್ನೋವೇಷನ್ಸು, ನಾವೇ ಹೊಸ ಹೊಸದಾಗಿ ಕಂಡುಹಿಡಿದು ನಮ್ಮ ಜನರ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕೋಕ್ಕೆ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ನಾವು ಸತತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ, ಎಲ್ರದ್ದು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ದಂಗೆ ನಾವು ಇದು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ಇವತ್ತು ತಾವು ಬಂದಿದ್ದೀರಾ, ಥ್ಯಾಂಕ್ ಯು ಸರ್. ಡಾಕ್ಟರ್ ಶರಣ್ ಪಾಟೀಲ್ರ ನೇತೃತ್ವದಲ್ಲಿ ಸ್ಪರ್ಶ್ ಆಸ್ಪತ್ರೆ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದೆ. ಇಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಈ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವ್ರು ಬಯಸಿದರೆ ಒಂದು ಆ್ಯಪ್ ಮೂಲಕ ಇವತ್ತು ಪೇಷಂಟ್ ಎಲ್ಲೇ ಇರಲಿ, ಇವತ್ತು ಸಹ ಮನೆಯಲ್ಲಿದ್ದರೂ ಕೂಡ ಅವರಿಗೆ ಟ್ರೀಟ್ ಮಾಡಬೇಕು ಅಥವಾ ಅದು ಟ್ರೀಟ್ಮೆಂಟ್ ಆಗಿ ಮನೆಗೆ ಡಿಸ್ಚಾರ್ಜ್ ಮಾಡಿದ ಮೇಲೂ ಕೂಡ ಅವರಿಗೆ ಆ ಟ್ರೀಟ್ಮೆಂಟಲ್ಲಿ ಆಗಬೇಕು ಅಂಥೇಳಿ ಒಂದು ವಿನೂತನ ಮಾದರಿಯಲ್ಲಿ ಇಲ್ಲಿ ಒಂದು ಕಾಲ್ ಸೆಂಟರ್ ಥರ ಮಾಡಿ ಒಂದು ಸೆಂಟರ್ ಮಾಡಿ ಮತ್ತು ಆ ಪೇಷಂಟ್ಗಳ ಡಾಟಾನ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಅವರು ಮಕ್ಕಳು ಅಥವಾ ಬೇರೆ ಡಾಕ್ಟರ್ಸ್ ಎಲ್ಲ ನೋಡ್ಕೊಂಡ್ಬೋದು. ಮತ್ತು ಆ ಸಿಸ್ಟಮ್ ಮೂಲಕ ಪೇಷಂಟ್ ಅಲ್ಲಿ ಇದ್ದಾಗ ಏನು ಸೌಲಭ್ಯಗಳಿಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಾವು ಟೆಲಿಮೆಡಿಸಿನ್ ಅಷ್ಟು ಯಶಸ್ವಿ ಆಗಲಿಲ್ಲ. ಅದು ಅಲ್ಲಿ ಲೈವ್ ಆಗಿ ಇವತ್ತು ಸಹ ಪೇಷಂಟಲ್ಲಿರ್ತದೆ. ಆ ಪೇಷಂಟ್ನ ಇಲ್ಲಿ ಡಿಟೆಕ್ಟ್ ಮಾಡಿ ಡಾಕ್ಟರ್ಸ್ನ ಇಲ್ಲಿ ಇದನ್ನು ಮಧ್ಯರಾತ್ರಿ ಆದರೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇದೆಲ್ಲ ಅತ್ಯಾಧುನಿಕ ವ್ಯವಸ್ಥೆ ಮಾಡಿದರೆ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ಭಾಳ ಒಂದು ಬೆಂಗಳೂರಿಗೆ ಇದೊಂದು ವಿಭಿನ್ನವಾದಂಥ ಒಂದು ಆಸ್ಪತ್ರೆ, ಆ ಒಂದು ಪ್ರಯೋಗವನ್ನು ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಹಾಸ್ಪಿಟಲ್ ಇದು. ಇವತ್ತು ನಮ್ಮ ಪೇಷಂಟ್ಗಳು ಮನೆಯಲ್ಲೇ ಇದ್ಕೊಂಡು ಇಲ್ಲ ಹಾಸ್ಪಿಟ್ಲ್ ಬಂದರೆ ಇಲ್ಲಿಂದನೇ ಕೂಡ ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಆ ಪೇಷಂಟ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥದ್ದು, ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಶರಣರವರು ಪಾಟೀಲ್ರವರು ಇವತ್ತು ಒಂದು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಆಮೇಲೆ ಇಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಇವತ್ತು ಇಲ್ಲಿ ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟಪ್ ಕಂಪ್ನಿಯವರು ಇದಕ್ಕೊಂದು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನಾವು ಈ ಮೆಡಿಕಲ್ ಟೂರಿಸಮ್ ಏನು ಬೆಂಗಳೂರು ಬಂದಿಂದ ನಾವು ಮಾತಾಡ್ತಾ ಇದ್ದೀವಿ, ಒಂದು ಮೊದಲೇ ಒಂದು ದೊಡ್ಡ ಇತಿಹಾಸವನ್ನು ಈ ನಮ್ಮ ಆಪ್ರೇಷನ್ಸಲ್ಲಿ, ಜಾಯಿಂಟ್ ಆಪ್ರೇಷನ್ಸಲ್ಲಿ, ಬೇರೆ ಬೇರೆ ಆರ್ಥೋಪೆಡಿಕ್ಸಲ್ಲಿ ಎಲ್ಲ ಕೂಡ ಈ ಒಂದು ಸಂಸ್ಥೆ ಭಾಳ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಸೊ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಬೆಂಗಳೂರು ನಗರದ ಒಬ್ಬ ಮಂತ್ರಿಯಾಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನಾನು ಅವ್ರಿಗೆ ತುಂಬ ಹೃದಯದ
ಶುಭ ಹಾರೈಸ್ತಾ ಇದ್ದೇನೆ. ಬಂದು ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು, ಏಕೆಂದರೆ ನಮ್ಮ ಜನರಿಗೆ ಇಷ್ಟು ಭಾಳ ಸಮೀಪದಲ್ಲಿ, ಏಕೆಂದರೆ ಏನೇ ಇದ್ದರೂ ಆರೋಗ್ಯ ಭಾಳ ಮುಖ್ಯ. ಸೊ ಇವತ್ತು ಇಂಟರ್ನ್ಯಾಷನಲ್ನಿಂದ ಎಲ್ಲೇ ಇದ್ದರೂ ಕೂಡ ಡಾಕ್ಟರ್ಸು ಆ ಪೇಷೆಂಟ್ನ ನೋಡ್ಬೋದು. ಆಮೇಲೆ ಮನೆಯಲ್ಲೇ ಐ ಸಿ ಯು ಕೂಡ ಕ್ರಿಯೇಟ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಅವರು ತಂದಿದ್ದಾರೆ. ಭಾಳ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ನ ತಂದಿದ್ದಾರೆ. ನನ್ನ 30 ವರ್ಷ ಅನುಭವ ಏನೇ ಇದ್ರೂ ಇವತ್ತು ಇಲ್ಲಿ ಒಂದು ಹೊಸ ಆಯಾಮಕ್ಕೆ, ಇವತ್ತು ಹೊಸ ಇನ್ನೋವೇಷನ್ಗೆ ಇವತ್ತು ಕೈ ಹಾಕಿದ್ದಾರೆ. ಸೊ ಐ ವಿಶ್ ದಿ ಡಾಕ್ಟರ್ ಎ ಗ್ರೇಟ್ ಸಕ್ಸಸ್. ಸೊ ನಮ್ಮೆಲ್ಲ ಜನರು ಕೂಡ, ನಮ್ಮ ರಾಜ್ಯದ ಜನತೆ ಇದನ್ನು ಅನುಕೂಲ ಪಡ್ಕೊಳ್ಳಿ. ಆಮೇಲೆ ಪೇಪರ್ಲೆಸ್ ಎಲ್ಲ ಕೂಡ ಡಾಕ್ಯುಮೆಂಟೇಷನ್, ಇದರ ಪೇಷಂಟ್ ಹಿಸ್ಟ್ರಿ ಕೂಡ ಯಾವುದೇ ಕಾಲದಲ್ಲೂ ಕೂಡ ಸ್ಟೋರ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ನೋಡಿ ಯಾರಿಂದ ಬೇಕಾದ್ರೂ ಅಡ್ವೈಸ್ ತೆಗೆದುಕೊಳ್ಳಿಕ್ಕೆ ಎಲ್ಲ ಥರದ ಮಾಹಿತಿಯನ್ನು ಇವತ್ತು ಅವರು ಈ ಒಂದು ಕಮ್ಯಾಂಡ್ ಕಂಟ್ರೋಲ್ ರೂಮ್, ನಾವು ಹೆಂಗೆ ಕಾಲ್ ಸೆಂಟರ್ಗಳು ಇಟ್ಟಿರ್ತೀವಿ, ಕಮ್ಯಾಂಡ್ ಸೆಂಟರ್ಗಳು ಇಟ್ಟಿರ್ತೀವಿ, ಎಲ್ಲ ಈ ಪ್ಲೇನ್ಗಳು ನಡೆಸ್ಬೇಕಾದ್ರೆ ಯಾವ ರೀತಿ ರಿಮೋಟಲ್ಲಿ ನಡೆಸ್ತೀವಿ, ಆ ರೀತಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಇವತ್ತು ದೊಡ್ಡ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ. ನಾನು ಟೆಕ್ನಿಕಲ್ಲಾಗಿ ವರ್ಡ್ಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಸಾಧಾರಣ ಸಾಮಾನ್ಯ ಜನ ತಿಳ್ಕೊಳ್ಳಿ ಅಂತೇಳಿ ನಾನು ಕಂಡದ್ದನ್ನು ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ. ಸೊ ಸರ್ಕಾರ ಅವ್ರಿಗೆ ಅಭಿನಂದಿಸ್ತದೆ, ಎಲ್ಲ ನಮ್ಮ ನಾಗರಿಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.